96 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ ಯುಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಆರ್ ಜೆ ರಶ್ಮಿನಾ ಮತ್ತು ಗಿರೀಶ್ನ. ಇವತ್ತು ನಮ್ಮ ಜೊತೆಗೆ ಒಬ್ರು ಅತಿಥಿ ಬಂದಿದ್ದಾರೆ. ಅವರು ಇಲ್ಲಿ ಯುಕೆಯಲ್ಲಿ ಹಾಲಿಸ್ಟಿಕ್ ಹೆಲ್ತ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದರ ಮೂಲಕ ಎಷ್ಟೋ ಜನಕ್ಕೆ ಆಯುರ್ವೇದಿಕ್ ಅಂದ್ರೆ ಯೋಗ ಇರಬಹುದು, ಇಲ್ಲ ಪ್ರಾಣಾಯಾಮ ಇರಬಹುದು, ಬ್ರೀದಿಂಗ್ ಎಕ್ಸಸೈಸ್ ಇರಬಹುದು, ಈ ತರ ನ್ಯಾಚುರಲ್ ಟ್ರೀಟ್ಮೆಂಟ್ ಇಂದ ಎಷ್ಟೋ ಕಾಯಿಲೆಗಳನ್ನ ಅಥವಾ ಎಷ್ಟೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದಾರೆ ಅವರ ಇನ್ಸ್ಟಿಟ್ಯೂಟ್ ಅಲ್ಲಿ. ಈ ತರ ಎಷ್ಟೋ ಕೋರ್ಸಸ್ನ ಕೂಡ ಆಫರ್ ಮಾಡ್ತಾರೆ. ಇವರು ಮೂಲತಃ ವಿಜಯಪುರ ಡಿಸ್ಟ್ರಿಕ್ಟ್ ನ ಇಂಡಿ ತಾಲೂಕಿನ ಸಾಲಗಟ್ಟಿ ಹಳ್ಳಿಯವರು. ಅವರ ಹೆಸರು ಶರತ್ ಪಾಟೀಲ್ ಅಂತ. ಹಲೋ ಶರತ್ ಪಾಟೀಲ್, ನಮಸ್ಕಾರ, ವೆಲ್ಕಮ್ ಟು ವಾಟ್ಸ್ಆಪ್ ಯುಕೆ. ನಮಸ್ಕಾರ ರಶ್ಮಿ ಅವರೇ, ನಮಸ್ಕಾರ ಗಿರೀಶ್, ತುಂಬಾ ಧನ್ಯವಾದಗಳು. ಇಟ್ಸ್ ಎ ಪ್ಲೆಷರ್ ಹ್ಯಾವಿಂಗ್ ಯು ಆನ್ ದ ಶೋ. ನೀವು ನಮ್ಮ ಕೇಳುಗರ ಬೆನಿಫಿಟ್ ಗೋಸ್ಕರ ಇಲ್ಲಿ ಯುಕೆಯಲ್ಲಿ ನಿಮ್ಮ ಹಾಲಿಸ್ಟಿಕ್ ಹೆಲ್ತ್ ಮೂವ್ಮೆಂಟ್ ಅಥವಾ ಹಾಲಿಸ್ಟಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ನ ಆಫರ್ ಮಾಡ್ತೀರಾ, ಏನೇನ್ ಇದೆ ಅಲ್ಲಿ, ಮತ್ತೆ ನಿಮ್ಮ ವೆಬ್ಸೈಟ್ ಇರ್ಬೋದು, ಅಲ್ಲಿಗೆ ಬಂದ್ರೆ ಏನ್ ಸಿಕ್ಕತ್ತೆ ನಮ್ಮ ಕೇಳುಗರಿಗೆ ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀರಾ ಪ್ಲೀಸ್? ಇದು ಹೋಲಿಸ್ಟಿಕ್ ಹೆಲ್ತ್ ಮೂವ್ಮೆಂಟ್ ಅಂತ ನಾವು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಬೇಸಿಕಲಿ ಏನಂತಂದ್ರೆ ಮೂಲ ಉದ್ದೇಶ ಏನಂತಂದ್ರೆ, ಸಾಕಷ್ಟು ಜನರಿಗೆ ಸಾಕಷ್ಟು ತೊಂದರೆಗಳು ಇದಾವೆ, ಅದನ್ನ ನಾವು ಮೆಡಿಸಿನ್ ಇಂದ ದೂರ ಮಾಡೋಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಮತ್ತಷ್ಟು ಬೇನೆಗಳು ಜಾಸ್ತಿನೇ ಆಗುತ್ತೆ. ಅದ್ರ ಬದಲು ನಾವು ನ್ಯಾಚುರಲಿ ಇವನ್ನ ಹೆಂಗ್ ಕ್ಯೂರ್ ಮಾಡ್ಕೋಬೇಕು, ಬರೀ ನಮ್ಮ ಬ್ರೆತ್ ಇಂದ, ನಮ್ಮ ಪ್ರಾಣಾಯಾಮದಿಂದ, ನಮ್ ಮತ್ತೆ ಯೋಗ ಮತ್ತೆ ನ್ಯಾಚುರಲ್ ಫುಡ್, ಇದರಿಂದ ನಾವು ಹೆಂಗೆ ನಮಗಿರೋ ಬೇನೆಗಳನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋದ ಒಂದು ಉದ್ದೇಶ. ಸೊ ಇವಾಗ ಬ್ರೆತ್ ಹೀಲಿಂಗ್ ಅಂತ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಯೋಗ ಸ್ಪೆಸಿಫಿಕ್ ಹೀಲ್ಮೆಂಟ್ ಫಾರ್ ಯೋಗ ಅಂತ ಮಾಡ್ತಾ ಇದ್ದೀವಿ, ಯೋಗ ಫಾರ್ ಸ್ಪೆಸಿಫಿಕ್ ಹೀಲ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ಸೊ ಬ್ರೆತ್ ಹೀಲಿಂಗ್ ಅಲ್ಲಿ ಸಾಕಷ್ಟು ಜನರಿಗೆ ತುಂಬಾ ಲಾಭಗಳಾಗಿದ್ದಾವೆ. ಎಷ್ಟೋ ಜನರಿಗೆ ಮೈಗ್ರೇನು, ಅನ್ನೋನ್ ಫಿಯರ್ಸು, ಅನ್ನೋನ್ ಸ್ಟ್ರೆಸ್ಸಸ್ಸು, ಆಂಗರ್ ಮ್ಯಾನೇಜ್ಮೆಂಟು, ಆಮೇಲೆ ಈವನ್ ಪೀಪಲ್ ಹ್ಯಾವಿಂಗ್ ಲೈಕ್ ಫೈಬ್ರೋಮೈಲ್ಜಿಯಾ ಅಂತ, ಅದನ್ನು ಕೇಳಲೇ ಇಲ್ಲ ನಾನು. ಹೂ ವೆರ್ ಸಫರಿಂಗ್ ಫಾರ್ ಲಾಸ್ಟ್ 20 years, ದಿ ಇಮಿಡಿಯೇಟ್ಲಿ ಗಾಟ್ ರೀಡ್ ಆಫ್ ಇಟ್ ವಿದ್ ಇನ್ 1 month ಆಫ್ ಪ್ರಾಕ್ಟಿಸ್. ಸೊ ಇದು ಒಂದು ಕೋರ್ಸ್. ಆಮೇಲೆ ಇದೇ ತರ ಯೋಗ ಫಾರ್ ಸ್ಪೆಸಿಫಿಕ್ ಹೀಲ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಈವನ್ ಎಷ್ಟೋ ಹೆಣ್ಮಕ್ಳಿಗೆಲ್ಲ ಮೆನ್ಸ್ಟ್ರಲ್ ಮೈಗ್ರೇನು ಮತ್ತೆ ಮೆನ್ಸ್ಟ್ರಲ್ ಪೇನ್ಸು ಅದೆಲ್ಲ ಸಾಕಷ್ಟು ಜನರಿಗೆ ಕಡಿಮೆ ಆಗಿದೆ. ಮತ್ತು ಸಾಕಷ್ಟು ವಿಡಿಯೋ ಟೆಸ್ಟಿಮೋನಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಟೆಸ್ಟಿಮೋನಿಯಲ್ಸ್ನ ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ, ಹೊಲಿಸ್ಟಿಕ್ ಹೆಲ್ತ್ ಮೂವ್ಮೆಂಟ್ .org ಅಂತ ವೆಬ್ಸೈಟು, ಅಲ್ಲಿ ಹೋದರೆ ನೋಡ್ಬೋದು. ಆಮೇಲೆ ಅಲ್ಲೆಲ್ಲ ಕೋರ್ಸಸ್ಗೆಲ್ಲ ಲಿಂಕ್ಸ್ ಕೂಡ ಇದೆ, ಬ್ರೆತ್ ಹೀಲಿಂಗ್ ಕೋರ್ಸು, ಯೋಗ ಕೋರ್ಸಸ್ಗೆ ಅದೆಲ್ಲ. ಆಮೇಲೆ ನಾವೆಲ್ಲ ಸಾಕಷ್ಟು ಮೆಡಿಟೇಷನ್, ಫ್ರೀ ಮೆಡಿಟೇಷನ್ಸ್ ಎಲ್ಲ ಮಾಡಿಸ್ತೀವಿ ಎವ್ರಿ ವೀಕ್ಲಿ. ಸೊ ಇಷ್ಟ ಇರೋರು ಬಂದು, ಇದೆಲ್ಲ ಆನ್ಲೈನ್ ಇರುತ್ತೆ, ನೀವು ಫಿಸಿಕಲಿ ಎಲ್ಲೂ ಬರಬೇಕಾಗಿಲ್ಲ, ಆನ್ಲೈನ್ ಎಲ್ಲ ಜಾಯಿನ್. ಹೌದು, ನಾನು ಅದೇ ಕೇಳಲ್ಲ ಅಂತ ಇದೆ, ಇದೆಲ್ಲ ತುಂಬಾ ಕೇಳಕ್ ಚೆನ್ನಾಗಿದೆ. ಬಟ್ ಈಗ ಇರೋ ಸಿಚುವೇಶನ್ ಅಲ್ಲಿ ಅಂದ್ರೆ ಎಲ್ಲರೂ ಇವಾಗ ಆನ್ಲೈನ್ ಹೊರಟೋಗಿದ್ದಾರೆ, ಸೊ ಹಂಗಾಗಿ ಇದೆಲ್ಲ ಆನ್ಲೈನ್ ಅವೈಲಬಲ್ ಇದೆಯಾ ಅಂಡ್ ಎಲ್ಲರೂ ಇದು ಜಾಯಿನ್ ಆಗಬಹುದಾ ಅಂತ ಒಂದ್ ಮಾತು ಕೇಳಬೇಕಿತ್ತು. ಸೊ ಯು ಆನ್ಸರ್ ಮೈ ಕ್ವೆಶ್ಚನ್ ಬಿಫೋರ್ ಐ ಆಸ್ಕ್ ಇಟ್. ಮತ್ತೆ ಲಾಕ್ಡೌನ್ ಎಲ್ಲ ಈಸ್ ಆಗ್ತಾ ಇರೋದ್ರಿಂದ ಯುಕೆಯಲ್ಲಿ ಇದನ್ನ ಆನ್ ಪ್ರಿಮಿಸಸ್ ಮಾಡುವಂತ ಐಡಿಯಾ ಕೂಡ ಇದೆಯಾ, ಇಲ್ಲ ಇದು ಆನ್ಲೈನ್ ಕಂಟಿನ್ಯೂ ಮಾಡೋಣ ಅಂತ ಇದ್ದೀರಾ? ಇವಾಗ ಸದ್ಯ ಆನ್ಲೈನ್ ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ. ಸಾಕಷ್ಟು ಜನ US ಇಂದ ಇಂಡಿಯಾದಿಂದ ಕೂಡ ಜನ ಜಾಯಿನ್ ಆಗ್ತಾ ಇದಾರೆ ಕೋರ್ಸ್ ಅಲ್ಲಿ. ಆಮೇಲೆ ಫೇಸ್ ಟು ಫೇಸ್ ಮಾಡೋದ್ರಿಂದ ಕೆಲವು ಅಡ್ವಾಂಟೇಜಸ್ ಕೂಡ ಇದೆ. ಅವಶ್ಯಕತೆ ಇದ್ರೆ ನಾವು ಫೇಸ್ ಟು ಫೇಸ್ ಕೂಡ, ಒಂದ್ಸರಿ ಲಾಕ್ಡೌನ್ ಎಲ್ಲ ರಿಲೀಸ್ ಆದ್ಮೇಲೆ, ಒಂದ್ಸರಿ ಕೊರೋನಾ ಎಲ್ಲ ಕೂಲ್ ಡೌನ್ ಆದ್ಮೇಲೆ, ನಾವು ಮತ್ತೆ ಫೇಸ್ ಟು ಫೇಸ್ ಕೋರ್ಸಸ್ ಎಲ್ಲ ಮಾಡ್ಬೋದು. ಓಕೆ, ಹಂಗಿದ್ರೆ ಗುಡ್ ನ್ಯೂಸ್ ಅನ್ಸುತ್ತೆ ಎಲ್ಲರಿಗೂ ಕೇಳ್ತಾ ಇರೋರ್ಗೆ, ಯುಕೆ ಅಲ್ಲಿರೋರ್ಗಂತೂ ಅಬ್ಸಲ್ಯೂಟ್ಲಿ. ಸೊ ಆನ್ ಸೈಟ್ ಅಥವಾ ಆನ್ಲೈನ್ ಎಲ್ಲಿ ಆದ್ರೂ ಕಲ್ತ್ಕೋಬಹುದು, ಒಳ್ಳೆ ಕೋರ್ಸಸ್ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ವೆಬ್ಸೈಟ್ ಹೋಗಿ ಎಲ್ಲಾರು ಒಂದ್ಸರ್ತಿ ನೋಡಿ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಬ್ರೆತ್ ಹೀಲಿಂಗ್ ಇಂದ ನಿಮಗೆ ಅದನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋ ಹಾಗಿದ್ರೆ ವೈ ನಾಟ್ ಅಲ್ವಾ? ಮೆಡಿಸಿನ್ಸ್ ಏನಕ್ಕೆ ತಗೋಬೇಕು, ನಾವು ಇದರಲ್ಲೇ ನಮ್ಮ ಬಾಡಿಯಿಂದನೇ ನಾವು ಹೀಲ್ ಆಗಬಹುದು ಅನ್ನೋದಿದ್ರೆ ಅಲ್ವಾ? ವೆಲ್, ಇನ್ನು ಮಾತಾಡೋಣ ಶರತ್ ಅವ್ರ ಹತ್ರ, ಇನ್ನು ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್.
ನೀವು ಕೇಳ್ತಾ ಇದ್ದೀರಾ ವಾಟ್ಸ್ಆಪ್ ಯುಕೆ. ನಾನ್ ನಿಮ್ಮ ಆರ್ಜೆ ಗಿರೀಶ್. ನನ್ನೊಟ್ಟಿಗೆ ಇವತ್ತಿದ್ದಾರೆ ಸಾಲೋಟ್ಕಿ ಗ್ರಾಮದಿಂದ ಬಂದು ಬಹಳಷ್ಟು ಜನ ಮರಳಿ ಮಣ್ಣಿಗೆ ಹೋಗು ಅಂತ ಹೇಳೋ ಒಂದು ಗಾದೆನ ಫಾಲೋ ಮಾಡಿದ್ರೆ ಇವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಬೇರು ಅಲ್ಲೇ ಇದ್ರು ಕೂಡ ರೆಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಚಾಚ್ತೀನಿ, ಆದ್ರೆ ನನ್ನ ಬೇರಿಗೆ ಎಷ್ಟು ಅಂಶ ನಾನು ಪೋಷಣೆ ಕೊಡಬೇಕು ಅದನ್ನ ಕೊಟ್ಟೆ ಕೊಡ್ತೀನಿ ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಬಂದಿರತಕ್ಕಂತ ಶರತ್ ಪಾಟೀಲ್ ಅವರು, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವ್ರು ಹೇಳಿದ್ರು ನಾವು ವಿತ್ ಹೋಲಿಸ್ಟಿಕ್ ಹೀಲಿಂಗ್ ಅನ್ನೋ ಒಂದು ಮೂವ್ಮೆಂಟ್ ಇಂದ ಅವರು ಎಲ್ಲರಿಗೂ ಇಲ್ಲಿ ಸಮಸ್ತ ಪ್ರಪಂಚದಾದ್ಯಂತ ಇರುವಂತ ಎಲ್ರಿಗೂ ಒಂದು ಅನುಕೂಲ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಇವರು ಮತ್ತೊಂದು ಯೋಜನೆ ಇದೆ, ಅದೇನು ಅಂತ ಅವ್ರಿಂದಾನೆ ಕೇಳ್ಕೊಳ್ಳೋಣ. ಹಲೋ ಶರತ್. ನಮಸ್ಕಾರ ಗಿರೀಶ್. ನಮಸ್ಕಾರ. ಸ್ವಲ್ಪ ಹೊತ್ತು ಮುಂಚೆ ನೀವು ಇಲ್ಲಿದ್ಕೊಂಡು ಪ್ರಪಂಚಾದ್ಯಂತ ಇರುವಂತಹ ಎಷ್ಟೋ ಜನಕ್ಕೆ ಆರೋಗ್ಯ ರೀತಿನಲ್ಲಿ ಯಾವ ರೀತಿ ಆರೋಗ್ಯವಾಗಿ ಬದುಕಬಹುದು ನ್ಯಾಚುರಲ್ ವೇನಲ್ಲಿ ಅನ್ನೋದನ್ನ ಟೀಚ್ ಮಾಡಕ್ ಶುರು ಮಾಡಿದ್ದೀನಿ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ, ನಿಮ್ಮ ಬಯೋಡಾಟಾ ನೋಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ನೀವು ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಬ್ಯಾಕ್ ಇನ್ ಇಂಡಿಯಾ ಆಲ್ಸೋ ನೀವು ಪ್ರತಿ ಸರ್ತಿ ಇಂಡಿಯಾಗ ಹೋದಾಗ್ಲೂ ಅಲ್ಲಿರೋ ಜನಕ್ಕೂ ತುಂಬಾ ಜನಕ್ಕೆ ತುಂಬಾ ರೀತಿಯ ಅನುಕೂಲ ಆಗತ್ತೆ ಅಂತ ಕೇಳಿದೀವಿ. ಆ ವಿಚಾರವಾಗಿ ಸ್ವಲ್ಪ ನಮ್ ಜೊತೆ ಹಂಚ್ಕೋತೀರಾ? ಶ್ಯೂರ್ ಗಿರೀಶ್. ನಾವು ಪ್ರತಿ ವರ್ಷ ಊರಿಗೆ ಹೋದಾಗ ಏನಂತಂದ್ರೆ ಏನಾದ್ರೂ ಒಂದ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ಕಾರ್ಯಕ್ರಮ ಅಂತಂದ್ರೆ ಐ ಕ್ಯಾಂಪು ಅಥವಾ ಹೋಮಿಯೋಪತಿ ಕ್ಯಾಂಪು, ಹೋಮಿಯೋಪತಿ ಟ್ರೈನಿಂಗ್ ಕ್ಯಾಂಪು, ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಕ್ಯಾಂಪು, ಈ ರೈತರಿಗೆ ತಮ್ಮ ಬೆಳೆಗಳಿಗೆ ವ್ಯಾಲ್ಯೂ ಅಡಿಷನ್ ಹ್ಯಾಂಗ್ ಮಾಡಬೇಕು, ಮೌಲ್ಯವರ್ಧನೆ ಹ್ಯಾಂಗ್ ಮಾಡಬೇಕು ಅಂತ ಕ್ಯಾಂಪು, ಅಗ್ರಿ ಯೂನಿವರ್ಸಿಟಿಯಿಂದ ಮತ್ತೆ ಸೈಂಟಿಸ್ಟ್ ಅನ್ನೋದೆಲ್ಲ ಕರೆಸಿ ಅವ್ರಿಗೆ ಒಂದು ನಾಲೆಜ್ ಪ್ರೊವೈಡ್ ಮಾಡೋದಾಗ್ಲಿ, ಅಂತ ಒಂದು ಕ್ಯಾಂಪ್ಸ್ ಎಲ್ಲ ಪ್ರತಿ ವರ್ಷ ಹೋದಾಗ ಒಂದಿಲ್ಲ ಒಂದ್ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ಅಮೇಝಿಂಗ್ ಶರತ್, ಕೇಳೋಕೇನೆ ಒಂಥರ ಬಹಳ ಸಂತೋಷ ಆಗ್ತಾ ಇದೆ. ಇಂತಿಂತದೇ ಈಗ ಎಕ್ಸಾಂಪಲ್ ನೀವು ಕೊಟ್ರಿ ಒಂದು ಐ ಕ್ಯಾಂಪ್ ಮಾಡ್ಬೇಕು ಅಂತ, ಅಗೇನ್ ಲೈಕ್ ಮೇ ಬಿ ನಿಮ್ಮ ಫಾದರ್ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ರಿಂದ ದಟ್ ವುಡ್ ಬಿ ಈಸಿಯರ್ ಅಂತ ಅನ್ಕೋಬಹುದು. ಆದ್ರೆ ರೈತರ ಸಮಸ್ಯೆಗಳನ್ನ ನೀವು ಅಥವಾ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡ್ಬೇಕು ಅಂತ ಹೇಗ್ ಅನ್ಸತ್ತೆ ಅಥವಾ ಹೇಗ್ ಬಂತು ಆ ಥಾಟ್ ನಿಮಗೆ ಶರತ್? ಗಿರೀಶ್, ನಾವು ಮೂಲತಃ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡ್ ನಲ್ಲಿಂದ ಬಂದಿರೋದು. ನಮ್ ತಂದೆ ENT ಸರ್ಜನ್ ಆಗಿದ್ರು ಕೂಡ ನಮ್ಗೆ ಆನ್ಸೆಸ್ಟ್ರಲ್ ಫಾರ್ಮಿಂಗ್ ಲ್ಯಾಂಡ್ ಎಲ್ಲ ಬಂದಿದೆ. ತಾತ ಕೂಡ ಅವರು ಆಗಿನ ಕಾಲದಲ್ಲಿ ಅಗ್ರಿ ಬ್ಯಾಚುಲರ್ ಆಫ್ ಅಗ್ರಿಕಲ್ಚರ್ ಮಾಡಿ ಬ್ರಿಟಿಷ್ ಕಾಲದಲ್ಲಿ ಹಿ ವಾಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ವೆರಿ ಗುಡ್ ಪೊಸಿಷನ್. ಅವ್ರು ಕೂಡ UKಗೆಲ್ಲ ಬಂದವಾಗೆಲ್ಲ ಸ್ಕಾಟ್ಲೆಂಡ್ ಯಾರ್ಡ್ ಅಲ್ಲಿ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋರು. ಆದರೂ ಕೂಡ ಒಂದು ಫಾರ್ಮಿಂಗ್ ರೈತರ ಸಮೀಪ ನಾವು ಯಾವಾಗಲೂ ಇದ್ದೇ ಇದ್ದೀವಿ. ಆದ್ರೆ ಈಗ ನೋಡ್ತಾ ಇರೋ ರೈತರ ಕಷ್ಟನ ನೋಡಕ್ ಆಗ್ದೇನೆ ಅವ್ರಿಗೆ ಏನಾದ್ರೂ ಅನುಕೂಲ ಆಗುವಂತದ್ ಏನಾದ್ರೂ ಮಾಡ್ಬೇಕು ಅಂತ ಒಂದ್ ಮನ್ಸಿಗೆ ಬಂದಾಗ ಇಂಥವೆಲ್ಲ ಮಾಡಿದಾಗ ತುಂಬಾ ನೆಮ್ಮದಿ ಅನ್ನೋದು ಸಿಗತ್ತೆ. ಅರ್ಥಪೂರ್ಣವಾಗಿದೆ ನಿಮ್ಮ ಮಾತು ಶರತ್, ಡೆಫಿನೆಟ್ಲಿ. ಯಾಕಂದ್ರೆ ನಾವು ನಡೆದ್ ಬಂದ ದಾರಿನ ಅಥವಾ ನಮ್ಮ ಹಿನ್ನೆಲೆಯನ್ನ ನಾವ್ ಯಾವತ್ತು ಮರಿಬಾರ್ದು. ಅದನ್ನ ಬಹಳ ಚೆನ್ನಾಗಿ ಪಾಲಿಸ್ತಾ ಇದ್ದೀರಿ ನೀವು. ಐ ಎಮ್ ಶೋರ್ ನಿಮ್ಮ ಜೊತೆ ಕೈ ಜೋಡ್ಸೋಕೆ ನಮ್ಮ ತುಂಬಾ ಜನ ಕೇಳೋದರು ಕೂಡ ಉತ್ಸುಕರಾಗಿರ್ತಾರೆ. ಬೈ ಚಾನ್ಸ್ ಯಾರಾದ್ರೂ ನಿಮ್ ಜೊತೆಗೆ ಈ ಒಂದು ಮೂಮೆಂಟ್ ನಲ್ಲಿ ಭಾಗವಹಿಸ್ಬೇಕು ಅಥವಾ ಇದಕ್ಕೆ ಒಂದು ಸಹಾಯ ಮಾಡ್ಬೇಕು ಅಥವಾ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂದ್ರೆ ಯಾವ್ದಾದ್ರು ಒಂದು ಗ್ರೂಪ್ ಇದೆಯಾ ಅಥವಾ ಏನಾದ್ರು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆಯಾ? ಹೌದಕ್ಕೆ ಅಪ್ರೋಚ್ ಯು. ಈಗ ಸದ್ಯ ಹೊಲಿಸ್ಟಿಕ್ ಹೆಲ್ತ್ ಮೂವ್ಮೆಂಟ್ .org ಅಂತ ವೆಬ್ಸೈಟ್ ಇದೆ ಗಿರೀಶ್. ಅದರಲ್ಲಿ ನಾವು ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಏನೇನ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಅದರಲ್ಲಿ ಹಾಕಿದೀವಿ. ಹಳ್ಳಿಯಲ್ಲಿ ಇನ್ನ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡ್ಬೇಕು ಅಂತ ಇದೆ. ಇದೊಂದು ಸಸ್ಟೈನೇಬಲ್ ಪ್ರಾಜೆಕ್ಟ್ ಅಂತ ಮಾಡಿಬಿಟ್ಟು ಇಟ್ ಇಸ್ ನಾಟ್ ಜಸ್ಟ್ ಒಂದು ಹಳ್ಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಒಂದು ಒಂದು ಮಾಡೆಲ್ ಮಾಡಿ ಆ ಮಾಡೆಲ್ ಅನ್ನ ಬೇರೆ ಎಲ್ಲಾ ಕಡೆನೂ ಕಾಪಿ ಮಾಡುವಂತ ಒಂದು ಯೋಚನೆ ಇದೆ, ಪ್ಲಾನ್ ಇದೆ. ಸೊ ಅದನ್ನ ಯಾರು ಬೇಕಾದ್ರೂ ಕಾಪಿ ಮಾಡ್ಬೋದು, ಆ ತರ ಒಂದು ಉದ್ದೇಶ. ಇದರಲ್ಲಿ ಈಗ ಗುರುಕುಲ್ ಇದೆ, ಗೋಶಾಲೆ ಮಾಡ್ತಾ ಇದೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೆಲ್ ಒಂದು ಮಾಡ್ತಾ ಇದೀವಿ, ಮತ್ತೆ ಈಗ ಫಾರ್ಮರ್ಸ್ಗೆಲ್ಲ ಟ್ರೈನಿಂಗ್ ಮತ್ತೆ ಅವ್ರ ಮೌಲ್ಯವರ್ಧನೆ ಅವ್ರ ಪ್ರೊಡ್ಯೂಸ್ ಏನೇನ್ ಮಾಡ್ತಾರಲ್ಲ ಈಗ ಅದ್ರ ಮೌಲ್ಯವರ್ಧನೆ ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಈ ತರ. ಮತ್ತೆ ಗುರುಕುಲ ಏನಿದೆ ಅಲ್ಲ, ಇದು ಕಂಪ್ಲೀಟ್ಲಿ ಫ್ರೀ ಎಜುಕೇಶನ್. ಸೊ ಇದಕ್ಕೆಲ್ಲ ಸಾಕಷ್ಟು ದುಡ್ಡು ಬೇಕಾಗತ್ತೆ, ಸಾಕಷ್ಟು ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸು ಮತ್ತು ಲೈಕ್ ಮೈಂಡೆಡ್ ಸಮಾನ ಮನಸ್ಕರು ಬೇಕಾಗತ್ತೆ. ನನ್ನಿಂದ ಒಬ್ಬನಿಂದಾನೆ ಮಾಡಕ್ ಸಾಧ್ಯನೇ ಇಲ್ಲ. ಇವಾಗ ಸದ್ಯ ನಾವು ಈ ಬ್ರೆತ್ ಹೀಲಿಂಗ್ ಮೂಮೆಂಟು ಮತ್ತೆ ಹೊಲಿಸ್ಟಿಕ್ ಹೆಲ್ತ್ ಮೂಮೆಂಟಿಂದ ಒಂದಿಷ್ಟು ಫಂಡ್ಸ್ ಏನು ಜನರೇಟ್ ಆಗತ್ತಲ್ಲ ಅದನ್ನ ನಾನು 1 acre ಮ್ಯಾನ್ ಮೇಡ್ ಫಾರೆಸ್ಟ್ ಏನು ಪ್ಲಾನ್ ಮಾಡಿದ್ದೀವೋ ಅದ್ರ ಸಲುವಾಗಿ ನಾವು ಡಿವೋಟ್ ಮಾಡಿದ್ದೀವಿ.
ಸೊ ಆಸ್ ಅಂಡ್ ವೆನ್ ಫಂಡ್ಸ್ ಆರ್ ಜನರೇಟೆಡ್ ಇದನ್ನ ನಾವು ಒಂದೊಂದೊಂದೊಂದು ಪ್ರಾಜೆಕ್ಟ್ ನ ತಗೊಂಡು ಮುಂದೆ ಹೋಗಬೇಕು ಅಂತ ಪ್ಲಾನ್ ಇದೆ. ನಿಮ್ಮ ಕೋರ್ಸ್ ನಲ್ಲಿ ಬರ್ತಕ್ಕಂತ ಸ್ವಲ್ಪ ಮಟ್ಟದ ಹಣನ ಇಂಡಿಯಾದಲ್ಲಿ ಯಾವ್ದೋ ಒಂದು ಲ್ಯಾಂಡ್ ನಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲೊಂದು ವನಾನ ಸೃಷ್ಟಿ ಮಾಡ್ತಿದ್ದೀರಿ ಅಂತ ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಆಗಿ ಹೇಳ್ತೀರಾ? ಶ್ಯೂರ್ ಗಿರೀಶ್. ಇವಾಗ ಬ್ರೆತ್ ಹೀಲಿಂಗ್ ಕೋರ್ಸ್ ಅಂತ ಮಾಡ್ತಾ ಇದೀವಲ್ಲ, ಅದಕ್ಕೆ ನಾವು ಅದು ಫ್ರೀ ಕೋರ್ಸ್ ಆಕ್ಚುಲಿ ಬ್ರೆತ್ ಹೀಲಿಂಗ್, ಬಟ್ ಏನಂದ್ರೆ ಒಂದು ಕಮಿಟ್ಮೆಂಟ್ ಫೀ ಅಂತ ತಗೋತಾ ಇದೀವಿ. ಆ ಕಮಿಟ್ಮೆಂಟ್ ಫೀ ಅಂದ್ರೆ ಏನಂತಂದ್ರೆ, ಜನ ಕೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಒಂದು 50 pounds ಕೊಡ್ತಾರೆ. 50 pounds ಅವರು 30 ದಿನದ ಕೋರ್ಸ್ ಸರಿಯಾಗಿ ಅವರೆಲ್ಲ ಅಟೆಂಡ್ ಆಗಿ ಪ್ರತಿಯೊಂದು ಕ್ಲಾಸಸ್ ಅಟೆಂಡ್ ಆಗಿ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿದಾಗ ವಿ ಈವನ್ ರೀಫಂಡೆಡ್. ಅಂದ್ರೆ ದಿನಕ್ಕೆ 2 pounds ಅಷ್ಟು, ಅಂದ್ರೆ ಹಾರ್ಡ್ಲಿ 200 rupees ನಮ್ಮ ಓನ್ ಹೆಲ್ತ್ ಗೋಸ್ಕರ ಅದನ್ನ ಕಮಿಟ್ಮೆಂಟ್ ಫೀಸ್ ಅಂತ ಕೊಟ್ಟು ನಾವು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ರೆ ಅದಷ್ಟು ಹಣ ವಾಪಸ್ ಅಟ್ ದ ಸೇಮ್ ಟೈಮ್ ಆರೋಗ್ಯ ಕೂಡ ನಮ್ಗೆನೆ. ಹೌದು ಹೌದು ಗಿರೀಶ್. ಆಮೇಲೆ ಅಕಸ್ಮಾತ್ ಯಾರಾದ್ರೂ ಒಂದು ಮಿಸ್ ಮಾಡಿದ್ರೆ ಅಥವಾ ಒಂದ್ ಕ್ಲಾಸ್ ಅಲ್ಲಿ ಲೇಟ್ ಆಗಿ ಬಂದ್ರು ಅಥವಾ ಒಂದ್ ಕ್ಲಾಸ್ ಮಿಸ್ ಮಾಡಿದ್ರು ಅಂತಂದ್ರೆ ಆ ಹಣ ಅವ್ರಿಗೆ ಸಿಗೋದಿಲ್ಲ. ಬಟ್ ಅದ್ರ ಬದಲು ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರ ಹೆಸರಲ್ಲಿ ಒಂದು ಗಿಡನ ನಾವು ನೆಡ್ತೀವಿ. ಏನ ಪ್ರಾಜೆಕ್ಟ್ ಏನಂತಂದ್ರೆ 1 acre ಮ್ಯಾನ್ ಮೇಡ್ ಫಾರೆಸ್ಟ್ ಮಾಡೋದು ಅಂತ. ಸೊ ಇದಕ್ಕೆ ಸುಮಾರು ನಾವು ಆ 1 acre ಅಲ್ಲಿ 1,000 ಬೇರೆ ಬೇರೆ ತಳಿ ಗಿಡಗಳನ್ನ ಮತ್ತೆ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಬಳ್ಳಿಗಳನ್ನ ಇವನ್ನೆಲ್ಲ ಹಚ್ಚೋ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಒಬ್ಬ ಮನುಷ್ಯ ಅಲ್ಲಿ 5 years ಸತತವಾಗಿ ಅವನು ಆ ಕಾಡನ್ನ ನೀರು ಬಿಟ್ಟು ಎಲ್ಲ ಮೇಂಟೈನ್ ಮಾಡ್ತಾನೆ. ಒಂದು 5 years ಮೇಂಟೈನ್ ಮಾಡಿದ್ಮೇಲೆ ಯಾರು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ, ತನ್ನಿಂದ ತಾನೇ ಬೆಳೀತಾ ಹೋಗುತ್ತೆ. ಸೊ ಅದು ಪ್ರಾಜೆಕ್ಟ್ ಗಿರೀಶ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆರೋಗ್ಯದ ಜೊತೆಗೆ ಜನರಿಗೆ ಸೇವೆ ಮಾಡಬಹುದು, ಅಟ್ ದ ಸೇಮ್ ಟೈಮ್ ಒಂದು ಅರಣ್ಯದಲ್ಲಿ ನಿಮ್ಮದೇ ಹೆಸರಿಂದ ಒಂದು ಗಿಡ ಇರತ್ತೆ ಅಂದ್ರೆ ಕೇಳೋಕೆ ಒಂಥರ ಚೆನ್ನಾಗಿದೆ. ಈ ತರ ಆದ್ರೆ ಐ ಆಮ್ ಶ್ಯೂರ್ ಮೋಸ್ಟ್ ಆಫ್ ದೆಮ್ ಮೈಟ್ ವಾಂಟ್ ಟು ಸ್ಕಿಪ್ ಒನ್ ಆರ್ ದ ಅದರ್ ಕ್ಲಾಸಸ್ ಅಂಡ್ ದೆನ್ ಡೊನೇಟ್ ಅಂತ ಅನ್ಕೋತೀನಿ. ರಶ್ಮಿ, ನಂಗೆ ಆಗ್ಲೇ ಕೇಳ್ತಾ ಇದ್ರಿ ಐ ಚೆಕಪ್ ಅಥವಾ ಇದಕ್ಕೆ ಐ ಕ್ಯಾಂಪ್ ಎಲ್ಲ ನಡೆಸ್ತಾ ಇದ್ದಾರೆ ಶರತ್ ಅಂತ ಹೇಳಿದಾಗ, ಬಹುಶಃ ತುಂಬಾ ಎಕ್ಸ್ಪೆನ್ಸಿವ್ ಆಗ್ಬೋದು ಅಂತ ಏನೋ ಕೇಳ್ತಾ ಇದ್ರಲ್ವ, ಲೈಕ್ ಯು ಹ್ಯಾಡ್ ಸಮ್ ಕ್ವೆಶ್ಚನ್ಸ್ ಫಾರ್ ಶರತ್. ಹೌದು ಶರತ್, ನಾನೇನ್ ಅನ್ಕೊಳ್ತಾ ಇದೆ ಅಂದ್ರೆ ಇದು ನೀವು ಹಾಕೊಂಡಿರೋ ಪ್ಲಾನ್ಸ್ ಎಲ್ಲಾನು ಗೋಯಿಂಗ್ ಫಾರ್ವರ್ಡ್ ಸುಮಾರು ಟೈಮ್ ತಗೊಳ್ಬಹುದು. ಅಂಡ್ ಒಂದು ಖುಷಿ ಇರುತ್ತೆ ಜನಕ್ಕೆ ದಟ್ ನಾವು ಇಂಡಿಯಾದಲ್ಲಿ ಈ ತರ ಒಂದು ನಡೀತಾ ಇರುವಂತ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಪಾರ್ಟ್ ಆಗಿದೀವಿ ಅಂತ ಖಂಡಿತ. ಆದ್ರೆ ಅದು ಒಂದ್ ಪ್ರಾಜೆಕ್ಟ್ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರಿ. ಬಟ್ ಈ ಕ್ಯಾಂಪ್ಸ್ ಅಂತ ಹೇಳಿದ್ರಲ್ಲ ನೀವು, ಐ ಕ್ಯಾಂಪು ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕ್ಯಾಂಪ್ ಇರ್ಬೋದು, ಈ ತರ ಮೆಡಿಕಲ್ ಕ್ಯಾಂಪ್ಸ್ ಬೇಸಿಕಲಿ, ಇದರಲ್ಲಿ ಏನಾದ್ರೂ ಕಾಂಟ್ರಿಬ್ಯೂಷನ್ ಮಾಡ್ಬೋದಾ? ಇದಕ್ಕೆ ಅಂತ ಸಪರೇಟ್ ಆಗಿ ಕೊಡ್ಬೋದಾ? ಅಂಡ್ ಇದನ್ನ ಹೌ ಎಷ್ಟು ಫ್ರೀಕ್ವೆಂಟ್ ಆಗಿ ನೀವು ಮಾಡ್ತೀರಾ? ಮಾಡ್ಬೋದು ರಶ್ಮಿ, ನೀವು ಫ್ರೀಕ್ವೆನ್ಸಿ ಕೇಳಿದ್ರೆ ಇದು ಎಷ್ಟು ಫ್ರೀಕ್ವೆಂಟ್ಲಿ ಮಾಡಿದ್ರು ಕಡಿಮೆನೆ, ಯಾಕಂದ್ರೆ ಜನರಿಗೆ ಅವಶ್ಯಕತೆ ಇದೆ, ಸಾಕಷ್ಟು ಕೆಲಸಗಳನ್ನ ಮಾಡ್ಬೋದು. ನಾವು ಒಂದು ಉದಾಹರಣೆ ಕೊಡೋದಾತಂದ್ರೆ, ನಾವು ಐ ಕ್ಯಾಂಪ್ ಮಾಡಿದ್ವಿ ಒಂದ್ಸರಿ. ಮಾಡಿದಾಗ ಪ್ರತಿ ಸರಿ ಸುಮಾರು 250-300 ಜನ ಕ್ಯಾಂಪ್ಗೆ ಬರ್ತಾರೆ. ಬಂದಾಗ ಸುಮಾರು ಇದಕ್ಕೆಲ್ಲ ಖರ್ಚು, ಹಾಲ್ ಖರ್ಚಾಗ್ಲಿ ಅಥವಾ ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡೋದಕ್ಕೆ ಸುಮಾರು 25,000 rupees ಖರ್ಚು ಬರುತ್ತೆ. ಇಷ್ಟು ಬಂದ್ರೆ 25,000 rupees ನೀವು ಸುಮಾರು 250-300 ಜನರು ಕಣ್ ತಪಾಸಣೆ ಮಾಡಿ ಅವ್ರಿಗೆ ಆಪರೇಷನ್, ಸುಮಾರು 50 ಜನರು ಕಣ್ಣು ಆಪರೇಷನ್ ಕೂಡ ಫ್ರೀ ಮಾಡಿದ್ರೆ, ನೀವು ವಿಚಾರ ಮಾಡಿ ನೋಡಿದ್ರೆ ಒಬ್ಬ ಮನುಷ್ಯನಿಗೆ 100 rupees ಮಾತ್ರ ಖರ್ಚು ಬಂದಂಗಾಗುತ್ತೆ. ಈಗ ಇದೇ 250 ಜನ ಹತ್ತಿರದ ಸಿಟಿಗೆ ಹೋಗಿ ಕಣ್ಣು ತಪಾಸಣೆ ಮಾಡೋದಕ್ಕೆ ಬರೀ ಬಸ್ ಚಾರ್ಜ್ನೇ 300-400 rupees ಬಸ್ ಚಾರ್ಜ್ ಆಗುತ್ತೆ, ಪ್ಲಸ್ ಡಾಕ್ಟರ್ ಖರ್ಚು ಬೇರೆ, ಸುಮಾರು ಏನಿಲ್ಲ ಅಂದ್ರೂ ಒಂದು 600-700 rupees ಖರ್ಚು ಆಗೇ ಆಗುತ್ತೆ. ಸೊ ಆ ತರ ನೀವು ನೋಡಿದ್ರೆ ಇಟ್ ಈಸ್ ವೆರಿ ವೆರಿ ಎಕಾನಾಮಿಕ್. ಹೌದು, ಅಬ್ಸಲ್ಯೂಟ್ಲಿ. ಅಂದ್ರೆ ಇದರಲ್ಲಿ ಫ್ರೀ ಆಗಿ ಕೆಲಸ ಮಾಡುವಂತ ಡಾಕ್ಟರ್ಸ್ ಬರ್ತಾರೆ, ಅವ್ರಿಗೂ ಒಂದು ಸೇವೆ ಮಾಡಿದ್ದು. ಅಂಡ್ ಆರ್ಗನ್, ಆದ್ರೆ ಏನಂದ್ರೆ ಅವರೆಲ್ಲ ಎಷ್ಟೇ ಜನ ಪಾಪ ಸೇವೆ ಮಾಡಕ್ ರೆಡಿ ಆಗಿದ್ರು, ಯಾರಾದ್ರೂ ಒಬ್ರು ಮುಂದೆ ನಿಂತು ಅದನ್ನ ಆರ್ಗನೈಸ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಲೈಕ್ ಅವ್ರಿಗೆ ಈಸಿ ಆಗುತ್ತೆ ಈ ತರ ಬಂದು ಅವರು ಸೇವೆ ಮಾಡೋದಕ್ಕೆ. ಮತ್ತೆ ಎಷ್ಟೋ ಜನಕ್ಕೆ ನೀವು ಹೇಳ್ದಂಗೆ ಕಮ್ಮಿ ವೆಚ್ಚದಲ್ಲೇನೆ ಎಷ್ಟೋ ಬೇಕಾಗಿರುವಂತ ಎಸ್ಪೆಷಲಿ ಸರ್ಜರಿ ಗಿರ್ಜರಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಈ ತರ ನೀವು ಹಮ್ಮಿಕೊಳ್ಳುವಂತ ಕಾರ್ಯಕ್ರಮಗಳು ಏನಾರೋ ಇದ್ರೆ ಅದನ್ನು ಕೂಡ ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಹೇಳ್ತೀರಾ ಅಥವಾ ಅಪ್ಡೇಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಕೇಳುಗರು ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ, ಇನ್ನೊಂದ್ಸರ್ತಿ ಅವರ ಡೀಟೇಲ್ಸ್ ಕೊಡ್ತಾರೆ ಶರತ್ ಅವರು. ನಿಮ್ಮ ವೆಬ್ಸೈಟ್ ನ ಇನ್ನೊಂದ್ಸರ್ತಿ ಹೇಳ್ಬಿಡಿ, ಎಲ್ಲ ಅಪ್ಡೇಟ್ಸ್ ಅದರಲ್ಲೇ ಇರತ್ತಾ ಅಂತ ಒಂದ್ಸರ್ತಿ ಕನ್ಫರ್ಮ್ ಮಾಡ್ಬಿಡಿ ಶರತ್. ವೆಬ್ಸೈಟ್ ಅಡ್ರೆಸ್ holistichealthmovement.org.
ಇವಾಗ ಇರೋ ಪ್ರಾಜೆಕ್ಟ್ಸ್ ಎಲ್ಲ ನಾವು ಏನ್ ಮಾಡ್ತಾ ಇದೀವಿ ಆ ಪ್ರಾಜೆಕ್ಟ್ಸ್ ಎಲ್ಲ ಅಪ್ಡೇಟ್ ಮಾಡಿದೀವಿ. ಮತ್ತೆ ಈ ಕಾಲ ಕಾಲಕ್ಕೆ ಈ ತರ ಐ ಕ್ಯಾಂಪ್ ಆಗ್ಲಿ, ಹೋಮಿಯೋಪತಿ ಕ್ಯಾಂಪ್ ಆಗ್ಲಿ, ಅಥವಾ ಮತ್ತಾವುದೋ ಮೆಡಿಕಲ್ ಕ್ಯಾಂಪ್ ಆಗ್ಲಿ, ಫಾರ್ಮಿಂಗ್ ಕ್ಯಾಂಪ್ ಆಗ್ಲಿ ಮಾಡೋದನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆಮೇಲೆ ಗೋಶಾಲೆಗೆ ನಮಗೆ ಈಗ ಇಮಿಡಿಯೇಟ್ಲಿ ನಾವು ಗೋಶಾಲೆ ಮಾಡಲೇಬೇಕಾಗಿದೆ, ಗೋವುಗಳ ಅವಶ್ಯಕತೆ ಇದೆ. ಮತ್ತೆ ಯಾವುದೇ ಚಾರಿಟೇಬಲ್ ಆಕ್ಟಿವಿಟಿಯಲ್ಲಿ ಪಾಲ್ಗೊಳ್ಬೇಕಂದ್ರೂ ಕೂಡ ವೆಬ್ಸೈಟ್ ವಿಸಿಟ್ ಮಾಡಿ ನಮಗೆ ಇಮೇಲ್ ಮಾಡಿ ಮೆಸೇಜ್ ಮಾಡಿ, ವಿ ವಿಲ್ ಬಿ ರಿಯಲಿ ರಿಯಲಿ ವೆರಿ ಗ್ರೇಟ್ಫುಲ್ ಟು ಗೆಟ್ ಇನ್ ಟಚ್ ವಿತ್ ಯು ಆ್ಯಂಡ್ ಟಾಕ್ ಟು ಯು ಇಫ್ ಯು ಆರ್ ಹ್ಯಾವಿಂಗ್ ಅ ಸಿಮಿಲರ್ ಇಂಟೆನ್ಷನ್ ಆ್ಯಂಡ್ ಲೈಕ್ ಮೈಂಡೆಡ್ನೆಸ್. ಧನ್ಯವಾದಗಳು. ಹೌದು, ಹಾ, ಥ್ಯಾಂಕ್ ಯು ಅದನ್ನೆಲ್ಲ ಡೀಟೇಲ್ಸ್ ಹೇಳಿದ್ದಕ್ಕೆ. ನಮ್ಮ ಕೇಳುಗರಿಗೆ ಆಬ್ವಿಯಸ್ಲಿ ಇದನ್ನೆಲ್ಲ ಕೇಳ್ತಾ ಇದ್ರೆ ಮಾಡಬೇಕು, ನಾವು ಇನ್ವಾಲ್ವ್ ಆಗಬೇಕು ಅನ್ನೋ ಆಸೆ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ರಿ ಶರತ್ ಅವರು ಹೇಗೆ ತಮ್ಮ ಹೊಲಿಸ್ಟಿಕ್ ಹೆಲ್ತ್ ಮೂವ್ಮೆಂಟ್ ಮೂಲಕ ಎಷ್ಟೋ ಪ್ರಾಜೆಕ್ಟ್ಗಳನ್ನ ಹಮ್ಮಿಕೊಂಡಿದ್ದಾರೆ, ಅದರಿಂದ ಯಾವ ರೀತಿನಾದರೂ ಯಾರಿಗಾದರೂ ಬೆನಿಫಿಟ್ ಆಗುತ್ತೆ ಅನ್ನೋ ಹಾಗಿದ್ರೆ, ಇಲ್ಲ ಅಂತಂದರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಹಾಗಿದ್ರೆ, ಪ್ಲೀಸ್ ಅವ್ರ ವೆಬ್ಸೈಟ್ನ ವಿಸಿಟ್ ಮಾಡಿ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.